ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರೋ ಪುರಂದರದಾಸರ ರಚನೆ ಈ ಹಾಡನ್ನು ಕೇಳ್ತಾ ಇದ್ರೆ ನಮ್ಮ ಕಣ್ಣ ಮುಂದೆ ಎರಡು ಮುಖಗಳು ಬರುತ್ತೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಇನ್ನೊಂದು ಕೆ ಎಸ್ ಅಶ್ವತ್ ಅವ್ರದ್ದು ಪಂತುಲು ಅವರ ಪದ್ಮಿನಿ ಪಿಕ್ಚರ್ಸ್ನ ಗಾಳಿಗೋಪುರ ಚಿತ್ರದಲ್ಲಿ ಇವರಿಬ್ಬರು ತಂದೆಯ ಮಗನ ಪಾತ್ರವನ್ನು ಮಾಡಿದ್ದಾರೆ ಅಲ್ಲಿ ಅಶ್ವಥ್ ಅವರು ಯಾವುದೋ ಒಂದು ಚಿಂತೆಯಲ್ಲಿ ಮಲ್ಕೊಂಡಿದ್ದಾರೆ ನಿದ್ದೆ ಬರ್ತಾ ಇಲ್ಲ ರಾಜ್ಕುಮಾರ್ ಅವರು ಈ ಹಾಡನ್ನು ಹಾಡ್ತಾ ಅವರ ಕಾಲನ್ನು ಒತ್ತಾರೆ ತುಂಬ ಅದ್ಭುತವಾದಂಥ ಒಂದು ಚಿತ್ರಣ ಅದು ಗಾಳಿಗೋಪುರ ಇನ್ನೂ ಒಂದು ಕಾರಣಕ್ಕೆ ಮುಖ್ಯವಾದಂಥ ಚಿತ್ರ ಯಾಕೆಂದರೆ ರಾಜ್ಕುಮಾರ್ ಅವರ ಜೊತೆ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸಿದ ಮೊದಲನೇ ಚಿತ್ರ ಇದು ಅದೇ ವರ್ಷ ಆಮೇಲೆ ಭೂದಾನ ಬರುತ್ತೆ ಆ ಭೂದಾನ ಚಿತ್ರದಲ್ಲಿ ಅವರು ಮೂರು ಜನ ಒಟ್ಟಿಗೆ ಮಾಡಿದ್ದಾರೆ ಆದರೆ ಇಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಮುಖ್ಯ ಪಾತ್ರಧಾರಿಗಳು ಉದಯ್ ಕುಮಾರ್ ಅವರು ಅಲ್ಲಿ ಒಂದು ಗೌರವ ಪಾತ್ರದಲ್ಲಿ ಬರ್ತಾರೆ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಇವತ್ತಿನ ಸಂಚಿಕೆಯಲ್ಲಿ ಅಶ್ವತ್ ಅವರು ಕಂಡ ರಾಜ್ಕುಮಾರ್ ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ ನೋಡಿ ರಾಜ್ಕುಮಾರ್ ಅವರಂಥ ಒಬ್ಬ ನಾಯಕ ನಟನ ಚಿತ್ರಗಳು ಅಷ್ಟೊಂದು ಯಶಸ್ವಿ ಆಗೋದಕ್ಕೆ ಕಾರಣ ನಿರ್ದೇಶಕರು ಸಂಗೀತ ನಿರ್ದೇಶಕರು ತಂತ್ರಜ್ಞರು ಹಾಡುಗಾರರು ಇವರೆಲ್ಲರ ಜೊತೆಗೆ ಪೋಷಕ ಪಾತ್ರಗಳನ್ನು ಮಾಡ್ತಾ ಇದ್ದಂಥ ದಿಗ್ಗಜ ಕಲಾವಿದರು ಅವರಲ್ಲಿ ಮುಖ್ಯರಾದವರು ಅಶ್ವಥ್ ಅವರು ರಾಜ್ಕುಮಾರ್ ಅವರ ಜೊತೆ ಎಂಬತ್ತಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಯಾವುದೋ ಕೆಲವು ಸಿನಿಮಾಗಳಲ್ಲಿ ಅವರ ಪಾತ್ರ ಈ ಖಳನಾಯಕನ ಪಾತ್ರ ಆ ಥರದ್ದೇನೋ ಒಂದು ಗೌಣವಾದ ಪಾತ್ರ ಇರ್ಬೋದು ಆದರೆ ಮುಖ್ಯವಾಗಿ ಅವರು ಮಾಡ್ತಾ ಇದ್ದಿದ್ದು ಒಬ್ಬ ಅಣ್ಣ ಒಬ್ಬ ತಂದೆ ಒಬ್ಬ ಮಾವ ಹೀಗೆ ಅನೇಕ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಅಶ್ವಥ್ ಅವರು ರಾಜ್ಕುಮಾರ್ ಅವರ ಜೊತೆ ಅಷ್ಟೊಂದು ಚಿತ್ರಗಳಲ್ಲಿ ಅಶ್ವಥ್ ಅವರು ಅಭಿನಯಿಸ್ತಾರೆ ಅವರ ಕೊನೆಯ ಚಿತ್ರ ಶಬ್ದವೇದಿಯಲ್ಲಿ ಕೂಡ ಅಶ್ವಥ್ ಅವರಿದ್ದಾರೆ ಆದರೆ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರಿಂದ ಒಂದು ಡಿಸ್ಟೆನ್ಸನ್ನು ಅವರು ಮೇಂಟೈನ್ ಮಾಡ್ತಾಯಿದ್ರು ಅದಕ್ಕೆ ಕಾರಣವನ್ನು ಅವರೇ ಹೇಳ್ತಾರೆ ರಾಜ್ಕುಮಾರ್ ಅವರನ್ನು ಅವರ ಸರಳತೆ ವಿನಯಶೀಲತೆ ಇದನ್ನೆಲ್ಲ ನೋಡಿದಾಗ ಅವರ ಪ್ರತಿಭೆಯನ್ನು ನೋಡಿದಾಗ ನನಗೆ ಹೋಗಿ ತಬ್ಬಿ ಮುದ್ದಾಡಬೇಕು ಅಂತ ಅನಿಸುತ್ತೆ ಆದರೆ ಅವರನ್ನು ಪ್ರೀತಿಸುವವರು ತುಂಬ ಜನ ಇದ್ದಾರೆ ನಾನೂ ಹೋಗಿ ಹಾಗೆ ಮಾಡಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಎಲ್ಲೋ ದೂರದಲ್ಲಿ ನಿಂತು ನಾನು ಆರಾಧನಾ ಭಾವದಿಂದ ಅವರನ್ನು ನೋಡ್ತಾ ಇದ್ದೆ ಅಂತ ವಯಸ್ಸಿನಲ್ಲಿ ಅಶ್ವತ್ಥ ಅವರು ರಾಜ್ಕುಮಾರ್ ಅವ್ರಿಗಿಂತ ಕೆಲವು ವರ್ಷ ಹಿರಿಯರು ಆದರೆ ಅವರು ಕೂಡ ರಾಜ್ಕುಮಾರ್ ಅವರನ್ನು ಒಬ್ಬ ಹಿರಿಯನನ್ನು ನೋಡಿದಷ್ಟೇ ಗೌರವದಿಂದ ನೋಡ್ತಾ ಇದ್ದರು ಯಾಕೆಂದರೆ ರಾಜ್ಕುಮಾರ್ ಅವರಲ್ಲಿದ್ದಂಥ ಸರಳತೆ ವಿನಯ ಪ್ರತಿಭೆ ಮಾನವೀಯತೆ ಇದಕ್ಕೆ ಅಶ್ವತ್ಥ ಅವರು ಕೊಡ್ತಾ ಇದ್ದಂಥ ಬೆಲೆ ಅಶ್ವಥ್ ಅವರು ಕೂಡ ಅಷ್ಟೇ ತುಂಬ ಒಬ್ಬ ಕರುಣಾಹೃದಯಿ ಅವರು ಚಿತ್ರಗಳಲ್ಲಿ ಮಾಡ್ತಾ ಇದ್ದ ಪಾತ್ರದ ಹಾಗೆಯೇ ಬಹಳ ಸಿದ್ಧಾಂತ ಇದ್ದಂಥ ಒಬ್ಬರು ಕಲಾವಿದರು ಅವರು ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಅಶ್ವತ್ ಅವರು ಒಂದು ಲೇಖನವನ್ನು ಬರೀತಾರೆ ಆ ಲೇಖನದಲ್ಲಿ ಅವರು ಹೇಳ್ತಾರೆ ನೋಡಿ ರಾಜ್ಕುಮಾರ್ ಅವರ ಅಭಿನಯ ಪ್ರತಿಭೆ ಅವರ ಮಾನವೀಯತೆ ಅದು ಇದು ಇದನ್ನೆಲ್ಲ ಎಷ್ಟೋ ಜನ ಬರೆದಿದ್ದಾರೆ ನಾನು ಅದನ್ನೇ ಹೇಳೋದರಲ್ಲಿ ಏನೂ ಅರ್ಥ ಇಲ್ಲ ಆದರೆ ನಾನು ರಾಜ್ಕುಮಾರ್ ಅವರಲ್ಲಿ ಒಂದು ವಿಶಿಷ್ಟವಾದ ಗುಣವನ್ನು ನೋಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ ಅಂತ ಹೇಳಿ ಆ ಘಟನೆಗಳನ್ನು ಅವರು ನಿರೂಪಿಸ್ತಾರೆ ತುಂಬ ಸ್ವಾರಸ್ಯಕರವಾದ ಘಟನೆಗಳವು ಒಂದು ದಾರಿ ತಪ್ಪಿದ ಮಗ ಚಿತ್ರದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಒಂದು ಜೀಪ್ನಲ್ಲಿ ಕೂತ್ಕೊಂಡು ಹೇರ್ಪಿನ್ ತಿರುವಿನಲ್ಲಿ ಅದನ್ನು ವೇಗವಾಗಿ ಓಡಿಸ್ಕೊಂಡು ಬಂದು ಮುಖ್ಯ ರಸ್ತೆಯಲ್ಲಿ ಒಂದು ಟ್ರಕ್ ನಿಂತಿರುತ್ತೆ ಆ ಟ್ರಕ್ಕಿನ ಹೊರಕ್ಕೆ ಎರಡು ಹಲಗೆಗಳು ನಾಲಿಗೆ ಹಾಗೆ ಇಳಿಬಿದ್ದಿರ್ತವೆ ಆ ಜೀಪನ್ನು ವೇಗವಾಗಿ ಓಡಿಸ್ಕೊಂಡು ಬಂದು ಟ್ರಕ್ಕಿನ ಒಳಗೆ ಹೋಗಿ ನಿಲ್ಲಿಸಬೇಕು ಇದು ಸನ್ನಿವೇಶ ಇಂಥ ದೃಶ್ಯಗಳಲ್ಲಿ ಸಾಮಾನ್ಯವಾಗಿ ಜೀಪ್ನಲ್ಲಿ ಹೀರೋನ ಕೂರಿಸ್ತಾರೆ ಸ್ವಲ್ಪ ದೂರ ಅವರು ಜೀಪ್ ಓಡಿಸ್ತಾರೆ ಅದಾದ ಮೇಲೆ ಅವರ ರೀತಿಯೇ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕಿ ಒಬ್ಬ ಡ್ಯೂಪನ್ನು ಕೂರಿಸಿ ಆತ ಅದನ್ನು ಪರ್ಫಾರ್ಮೆನ್ಸ್ ಮಾಡುವಂಥದ್ದು ರೂಢಿಯಲ್ಲಿರುವಂಥದ್ದು ಆದರೆ ದಾರಿ ತಪ್ಪಿದ ಮಗ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕ್ಯಾಮ್ರಾ ಚಾಲು ಆಯಿತು ರಾಜ್ಕುಮಾರ್ ಅವರು ಜೀಪಲ್ಲಿ ಕೂತಿದ್ದಾರೆ ಒಂದೇ ಬಾರಿಗೆ ಅವರು ಆ ಹೇರ್ ತಿರುವಿನಲ್ಲಿ ಕಾರನ್ನ ವೇಗವಾಗಿ ಓಡಿಸ್ಕೊಂಡು ಬಂದು ಟ್ರಕ್ಕಿನ ಮೇಲೆ ಹತ್ತಿ ಹೋಗಿ ಬ್ರೇಕ್ ಹಾಕಿ ನಿಲ್ಲಿಸೇ ಬಿಡ್ತಾರೆ ಅಲ್ಲಿ ಚಿತ್ರೀಕರಣವನ್ನು ನೋಡ್ತಾ ಇದ್ದ ಎಲ್ಲರಿಗೂ ರೋಮಾಂಚನವಾಗುತ್ತಂತೆ ಆ ದೃಶ್ಯವನ್ನು ನೋಡಿ ಅಶ್ವಥ್ ಅವರು ಅಲ್ಲಿದ್ದರು ಅವ್ರು ಹೇಳ್ತಾರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಆ ಜೀಪು ಉಳಿತಾಯಿರಲಿಲ್ಲ ಟ್ರಕ್ಕೂ ಇರಲಿಲ್ಲ ಜೊತೆಗೆ ಓಡಿಸ್ತಾ ಇದ್ದವರು ರಾಜ್ಕುಮಾರ್ ಅವರು ಅವ್ರ ಜೀವಕ್ಕೂ ಏನಾದರೂ ಅಪಾಯ ಆಗ್ತಿತ್ತೇನೋ ರಾಜ್ಕುಮಾರ್ ಅವರು ಕಾರ್ ಓಡಿಸೋದನ್ನು ನಾನು ನೋಡಿದ್ದೀನಿ ಅವರಿಗೆ ಅದರಲ್ಲಿ ಪರಿಣತಿ ಇತ್ತು ಜೀಪನ್ನು ಎಲ್ಲೋ ಕೆಲವು ಸಂದರ್ಭದಲ್ಲಿ ಅವರು ಓಡಿಸಿರ್ಬೋದು ಆದರೆ ಒಂದು ಚಿತ್ರಕ್ಕೆ ಬೇಕಾದಂಥ ಇಂಥ ಒಂದು ಸಾಹಸಮಯ ದೃಶ್ಯವನ್ನು ಯಾವುದೇ ರೀಟೇಕ್ ಇಲ್ಲದೆ ಒಂದೇ ಸಾರಿಗೆ ಅವರು ಅಭಿನಯಿಸಿ ತೋರಿಸಿದ್ರಲ್ಲ ಇದು ಅವರಲ್ಲಿ ಯಾವುದೋ ಒಂದು ಅಪೂರ್ವವಾದ ಶಕ್ತಿ ಇತ್ತು ಅಂತ ಅಶ್ವಥ್ ಅವರು ಹೇಳಿಕೊಂಡಿದ್ದಾರೆ ಇನ್ನೊಂದು ಸಂದರ್ಭ ಇದು ಸಿನಿಮಾಗೆ ಮಾಡಿದಂಥ ಚಿತ್ರೀಕರಣ ಅಲ್ಲ ಬಿಡುವಿನ ವೇಳೆಯಲ್ಲಿ ಒಂದು ಚಿತ್ರ ತಂಡದಲ್ಲಿ ನಡೆದಂಥ ಘಟನೆ ಸಿಪಾಯಿ ರಾಮು ಚಿತ್ರದ ಶೂಟಿಂಗ್ ಸಂದರ್ಭ ಬ್ರೇಕ್ ಇರುತ್ತೆ ನೋಡಿ ಸಿಪಾಯಿ ರಾಮು ಒಂದು ಢಕಾಯಿತರ ಕಥೆಯ ಚಿತ್ರ ಹಾಗಾಗಿ ಅಲ್ಲಿ ಬೇಕಾದಷ್ಟು ರೈಫಲ್ಗಳಿದ್ವು ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ಒಂದು ಶೀಸೆಯನ್ನು ಖಾಲಿ ಶೀಸೆಯನ್ನು ತೊಗೊಂಡು ಹೋಗಿ ಒಂದು ನೂರೈವತ್ತು ಅಡಿ ದೂರದಲ್ಲಿದ್ದಂಥ ಒಂದು ಮರದ ಕೊಂಬೆ ಮೇಲೆ ಇಡ್ತಾರೆ ಇಟ್ಬಿಟ್ಟು ಇದನ್ನು ರೈಫಲ್ನಿಂದ ಯಾರಾದರೂ ಒಬ್ಬರು ಗುರಿ ಇಟ್ಟು ಹೊಡಿತೀರಾ ಅಂತ ಕೇಳ್ತಾರೆ ಅಲ್ಲಿ ಅಶ್ವಥ್ ಅವರು ಇದ್ರಂತೆ ರಾಜ್ಕುಮಾರ್ ಅವರು ರೈಫಲ್ ತಗೋತಾರೆ ತಗೊಂಡು ಗುರಿ ಇಟ್ಟು ಒಂದೇ ಒಂದು ಏಟಿಗೆ ಫಳ್ಳಂತ ಶೀಸೆ ತುಂಡಾಗಿ ಹೋಗುತ್ತೆ ಅಶ್ವಥ್ ಹೇಳ್ತಾರೆ ರಾಜ್ಕುಮಾರ್ ಅವರು ಇವರು ರೈಫಲ್ ಟ್ರೈನಿಂಗ್ ಅಲ್ಲ ಆದರೆ ಅದು ಹೇಗೆ ಸಾಧ್ಯವಾಯಿತು ಬಹುಶಃ ಅರ್ಜುನ ಆ ಮತ್ಸ್ಯ ಯಂತ್ರವನ್ನು ಭೇದಿಸಿದ್ನಲ್ಲ ಆ ರೀತಿಯಾಗಿ ಅವರಲ್ಲಿ ಆ ಏಕಾಗ್ರತೆ ಇತ್ತು ನಾನು ಏನನ್ನಾದರೂ ಮಾಡ್ತೀನಿ ಅಂತ ಹೊರಟಾಗ ಅದನ್ನ ಮಾಡಲೇಬೇಕು ಅನ್ನುವಂಥ ಛಲ ಇತ್ತು ಹಾಗಾಗಿ ಅವರು ಒಂದೇ ಪ್ರಯತ್ನದಲ್ಲಿ ಅದು ಅವರಿಗೆ ಸಾಧ್ಯವಾಯಿತು ಅಂತ ಈ ಎರಡು ಘಟನೆಗಳನ್ನು ಅಶ್ವಥ್ ಅವರು ಜ್ಞಾಪಿಸ್ಕೋತಾರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಅಶ್ವಥ್ ಅವರು ಯಾವ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡ್ತಾರೆ ಅಂದರೆ ರಾಜ್ಕುಮಾರ್ ಒಬ್ಬರು ನಟರು ಕಲಾವಿದರು ಅದೇ ರೀತಿಯಲ್ಲಿ ಗಾಯಕರು ಕೂಡ ನೋಡಿ ಈ ಗಾಯನ ಅಭಿನಯ ಇವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರತಿಭೆ ಇದ್ದವರು ನಿರಂತರವಾದ ಒಂದು ಅಭ್ಯಾಸದಿಂದ ಅದನ್ನೆಲ್ಲ ಬಹುಶಃ ರೂಢಿ ಮಾಡ್ಕೋಬೋದೇನೋ ಆದರೆ ಈ ಎರಡು ಪ್ರಸಂಗಗಳನ್ನು ನಾನು ನೋಡಿದ್ನಲ್ಲ ಇದು ಯಾವುದೇ ಅಭ್ಯಾಸದಿಂದ ಬಂದಿದ್ದಲ್ಲ ಇದು ಥಟ್ಟಂತ ಬಂದಿರುವಂಥ ಒಂದು ಅವರಿಂದ ನಡೆದಂಥ ಒಂದು ಸಾಹಸ ಅದು ಬಹುಶಃ ಅವರಲ್ಲಿ ಯಾವುದೋ ಒಂದು ಅಪೂರ್ವವಾದ ಶಕ್ತಿ ಇತ್ತು ಅದರಿಂದಾಗಿ ಇದು ಸಾಧ್ಯವಾಯಿತು ಅಂತ ಅಶ್ವತ್ ಅವ್ರು ಹೇಳ್ತಾರೆ ಇನ್ನು ರಾಜ್ಕುಮಾರ್ ಅವರ ಹಾಗೆ ಆಗಬೇಕು ಅಂತ ಬೇಕಾದಷ್ಟು ಜನ ಪ್ರಯತ್ನಿಸ್ತಾರೆ ಅದೇ ರೀತಿಯಲ್ಲಿ ಅಶ್ವಥ್ ಅವರು ಎಷ್ಟೋ ಸಾರಿ ಅಂದ್ಕೋತಾ ಇದ್ರಂತೆ ನಾನು ರಾಜ್ಕುಮಾರ್ ಅವರ ಹಾಗೆ ಆಗಬೇಕು ಅಂತ ಆದರೆ ನೋಡಿ ಎಲ್ಲರೂ ಅಣ್ಣವರ ಹಾಗೆ ಆಗೋಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಶ್ವಥ್ ಹೇಳ್ತಾರೆ ನಾವೆಲ್ಲರೂ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ಹಾಗೆ ಒಬ್ಬರು ಜಸ್ಟ್ ಪಾಸ್ ಆಗ್ತಾರೆ ಒಬ್ಬರು ಸೆಕೆಂಡ್ ಕ್ಲಾಸ್ ಬರ್ತಾರೆ ಇನ್ನೊಬ್ಬರು ಫಸ್ಟ್ ಕ್ಲಾಸ್ ಬರ್ತಾರೆ ಆದರೆ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಗರಿಷ್ಠ ಅಂಕಗಳನ್ನು ತಗೊಂಡು ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರೆ ಅಂಥವರು ನಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಹಾಗೂ ಅಶ್ವಥ್ ಅವರ ಚಿತ್ರಗಳು ಬೇಕಾದಷ್ಟು ಯಶಸ್ವಿ ಚಿತ್ರಗಳಿವೆ ಅವಿಸ್ಮರಣೀಯ ಚಿತ್ರಗಳಿವೆ ಆದರೆ ಇವರಿಬ್ಬರು ಪೈಪೋಟಿಗೆ ಬಿದ್ದ ಹಾಗೆ ಅಭಿನಯಿಸಿದಂಥ ಒಂದು ಚಿತ್ರರತ್ನ ಅದರ ಒಂದೆರಡು ವಿಚಾರಗಳನ್ನು ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಕಸ್ತೂರಿ ನಿವಾಸ ಈ ಚಿತ್ರದಲ್ಲಿ ರಾಜಕುಮಾರ್ ಅವರ ಪಾತ್ರ ತನ್ನ ಯಾವುದೇ ಗುಣಗಳನ್ನು ಹೆಗ್ಗಳಿಕೆಗಳನ್ನು ತಾನು ಹೇಳ್ತಾ ಹೋಗೋದಿಲ್ಲ ಆದರೆ ಆ ರಾಜಕುಮಾರ ವ್ಯಕ್ತಿತ್ವ ಏನು ರವಿ ಅನ್ನುವ ಪಾತ್ರ ಅದು ಒಂದು ಆ ಕಸ್ತೂರಿ ನಿವಾಸದ ಓನರ್ ಪಾತ್ರ ಆ ಪಾತ್ರದ ಹೆಗ್ಗಳಿಕೆಯನ್ನೆಲ್ಲ ಹೇಳ್ತಾ ಹೋಗೋದು ಆ ರಾಮಯ್ಯನ ಪಾತ್ರ ಮನೆ ಆಳಿನ ಪಾತ್ರ ಚಿತ್ರದ ಆರಂಭದಿಂದ ಕೊನೆಯವರೆಗೂ ನಾಯಕನ ನೆರಳಿನ ಹಾಗೆ ಸಾಗುವಂಥ ಪಾತ್ರ ಅವಿಸ್ಮರಣೀಯವಾದ ಅಭಿನಯವನ್ನು ಅಶ್ವಥ್ ಅವರು ನೀಡಿದ್ದಾರೆ ಈ ಚಿತ್ರದ ತಯಾರಿಕೆಯ ಹಂತದಲ್ಲಿದ್ದಾಗ ಭಗವಾನ್ ಅವರು ಅಶ್ವತ್ ಅವ್ರ ಹತ್ರ ಹೋದ್ರಂತೆ ಹೋಗಿ ಹೀಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನೀವು ಒಂದು ಪಾತ್ರ ಮಾಡಬೇಕು ಆಯಿತು ಮಾಡೋಣ ಅದಕ್ಕೇನಂತೆ ನಾವಿರೋದೇ ಅದಕ್ಕೆ ಅಂತ ಕ್ಯಾಶುವಲ್ ಆಗಿ ಅಶ್ವತ್ಥ ಹೇಳಿದ್ರಂತೆ ಭಗವಾನ್ ಅವರಿಗೆ ಏನೋ ಆ ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇತ್ತು ಹಾಗಾಗಿ ಅವ್ರು ಹೇಳಿದ್ರಂತೆ ಇಲ್ಲ ಅಶ್ವತ್ ಅವರೇ ಇದು ಒಂದು ಸಾಮಾನ್ಯವಾದ ಚಿತ್ರ ಅಲ್ಲ ತುಂಬ ಅದ್ಭುತವಾದ ಚಿತ್ರ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಪಾತ್ರವನ್ನು ಕೊನೆಯವರೆಗೂ ಜನ ನೆನಪಿಟ್ಕೋತಾರೆ ಚಿತ್ರಮಂದಿರದಿಂದ ಹೊರಗೆ ಬಂದ ಮೇಲೆ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾರಂತೆ ಯಾ ಏನು ಪಾತ್ರ ಅಂತ ಅಶ್ವಥ್ ಅವರು ಆಗಿ ಕೇಳ್ತಾರೆ ಆವಾಗ ಭಗವಾನ್ ಅವ್ರು ಹೇಳ್ತಾರೆ ಮನೆ ಆಳಿನ ಪಾತ್ರ ಅಂತ ಅಶ್ವತ್ ಅವರಿಗೆ ಒಂದು ರೀತಿಯಾಗಿ ನಗು ಬರುತ್ತಂತೆ ಅವ್ರು ಹೇಳ್ತಾರಂತೆ ನೋಡಿ ನಾವು ಪ್ರೊಫೆಷನಲ್ ಕಲಾವಿದರು ನೀವು ಸಂಭಾವನೆ ಕೊಡ್ತೀರಿ ನಾವು ಚಿತ್ರದಲ್ಲಿ ಅಭಿನಯಿಸ್ತೀವಿ ಅದಕ್ಕೆ ನೀವು ಇಷ್ಟೊಂದೆಲ್ಲ ಆ ಪಾತ್ರ ಆಗಿದೆ ಹೀಗಿದೆ ಅಂತ ಯಾಕೆ ಹೇಳ್ತೀರಿ ನಾನು ಮಾಡ್ತೀನಿ ಖಂಡಿತವಾಗ್ಲು ಅಂತ ಹೇಳ್ತಾರಂತೆ ಆವಾಗ ಭಗವಾನ್ ಅವ್ರು ಹೇಳ್ತಾರೆ ಇಲ್ಲ ನೀವು ನಿಜವಾಗಿಯೂ ಈ ಚಿತ್ರ ಮುಗಿದ ಮೇಲೆ ನೋಡಿ ಆ ಪಾತ್ರ ಹೇಗಿರುತ್ತೆ ಅಂತ ಖಂಡಿತವಾಗಿಯೂ ರಾಜ್ಕುಮಾರ್ ಅವರನ್ನು ನಾವು ಎಷ್ಟು ನೆನೆಸ್ಕೊತೀವೋ ಕಸ್ತೂರಿ ನಿವಾಸದಲ್ಲಿ ಅದೇ ಮಟ್ಟದಲ್ಲಿ ಚಿತ್ರದ ಅಭಿಮಾನಿಗಳು ಅಶ್ವತ್ ಅವರ ಅಭಿನಯವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ ಅದೊಂದು ಅವಿಸ್ಮರಣೀಯವಾದ ಚಿತ್ರ ಒಂದು ಅನುಭವ ಈ ಇಬ್ಬರು ಹಿರಿಯ ಜೀವಗಳ ಒಂದು ಒಡನಾಟದ ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಇಲ್ಲಿಗೆ ಈ ಸಂಚಿಕೆ ಮುಗಿತಾ ಇದೆ ನಮಸ್ಕಾರ